ರೋಹಿಣಿ ಟಿವಿ ಈ ದಿನ ನಿಮಗೆ ಪೂರಿ ಚಪಾತಿ ದೋಸೆ ರೊಟ್ಟಿ ಎಲ್ಲಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರೋ ಹೆಸರು ಕಾಳು ಗೊಜ್ಜು ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಬನ್ನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಹೆಸರು ಕಾಳು 1 ಕಪ್ ಈರುಳ್ಳಿ 2 ಟೊಮೊಟೊ 2 हसी मेणिनकाई एरडु शुंठि ओंदु इंचु बेळ्ळुळ्ळि ओंदु गड्डे कोत्तुंबरि सोप्पु स्वल्प अच्च खारद पुडि 1 टेबल स्पून धनिया पुडि 1 टेबल स्पून जीरिगे पुडि 1 टी स्पून उप्पु रुचिगे तक्कष्टु ಎಣ್ಣೆ ಸ್ವಲ್ಪ ಫಸ್ಟ್ ಕುಕ್ಕರ್ ಗೆ ತೊಳೆದ ಹೆಸರು ಕಾಳನ್ನ ಹಾಕೊಂಡಿದ್ದೀನಿ ಅದಕ್ಕೆ ನೀರು ಸೇರಿಸಿ ಒಂದು 5 ವಿಶಲ್ ಕೂಗಿಸ್ಕೊತೀನಿ ಫ್ರೆಂಡ್ಸ್ ನೆನಪಿರಲಿ ನೆನೆಸಿರೋ ಹೆಸರು ಕಾಳು ಆದ್ರೆ 1 ವಿಶಲ್ ಸಾಕು ನಾನು ನೆನೆಸಿಲ್ಲ ಡೈರೆಕ್ಟ್ ಆಗಿ ಹಾಕೋತಿದ್ದೀನಿ ಅದರಿಂದ 5 ಕೂಗಿಸ್ಕೊತಾ ಇದೀನಿ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ತೆಗೆದಿಡ್ಕೊತಾ ಇದೀನಿ ಬೆಳಗ್ಗೆ ಎಣ್ಣೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತೀನಿ ಅದು ಫುಲ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ನಂತರ ಜಜ್ಜಿದ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಒಂದು ಈಗ ಒಂದು ಟಿಪ್ ಹೇಳ್ತೀನಿ ಏನಂದ್ರೆ ಸಾಂಬಾರ್ ಮಾಡಬೇಕಾದ್ರೆ ಅಥವಾ ಗೊಜ್ಜು ಮಾಡಬೇಕಾದ್ರೆ ಖಾರ ಜಾಸ್ತಿ ಆಗೋಗುತ್ತೆ ಹೇಗಪ್ಪ ಅದು ಕಮ್ಮಿ ಮಾಡ್ಕೊಳ್ಳೋದು ಅಂತ ಗೊತ್ತಾಗೋದಿಲ್ಲ ಅವಾಗ ಏನು ಮಾಡಬೇಕು ಅಂದ್ರೆ ತಕ್ಷಣಕ್ಕೆ ಮನೆಯಲ್ಲೇ ಇರೋ ಈ ಟೊಮೆಟೋ ಇರುತ್ತಲ್ಲ ಅದನ್ನ ಸಣ್ಣಗೆ ಹಚ್ಚಿ ಫ್ರೈ ಮಾಡಿ ಬೆರೆಸಬಹುದು ಈಗ ಟೊಮೆಟೋ ಹಾಕ್ತಾ ಇದೀನಿ ಟೊಮೆಟೋ ಬೇಗ ಬೇಯಲಿ ಅಂತ ಹೇಳಿ ಸ್ವಲ್ಪ ಉಪ್ಪು ಬೆರೆಸ್ತಾ ಇದೀನಿ ಟೊಮೆಟೋ ಚೆನ್ನಾಗಿ ಬೆಂದು ಈ ಅದಕ್ಕೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಆ ನಂತರ ಅಚ್ಚಕಾರ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಬೇಯಿಸಿದ ಹೆಸರು ಕಾಳು ಹಾಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಖಾರ ಜಾಸ್ತಿ ಆದ್ರೆ ಏನು ಮಾಡಬೇಕು ಅಂತ ಹೇಳ್ತಿದ್ದೆ ಬೇಯಿಸಿದ ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸ್ ಮಾಡಿ ಒಂದೆರಡು ಕುದಿ ಕುದಿಸಿ ಮನೆಯಲ್ಲಿ ಏನಾದ್ರು ಪನ್ನೀರ್ ಇದ್ದರೆ ಅದನ್ನ ಸಣ್ಣ ತುಂಡುಗಳನ್ನು ಮಾಡಿ ಎಣ್ಣೆಲ್ ಕರೆದು ಸಾಂಬಾರ್ ಒಳಗೆ ಅಥವಾ ಗೊಜ್ಜೊಳಗೆ ಹಾಕಿ ಖಾರನ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಬಹುದು ಈ ಟಿಪ್ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಾನು ಇಲ್ಲಿ ಲೈಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದೀನಿ ಸ್ಮ್ಯಾಶ್ ಮಾಡ್ಕೊಂಡು ಆಗಿದೆ ಫ್ರೆಂಡ್ ಈಗ ನಾನು ಹೆಸರು ಕಾಳು ಬೇಯಿಸಿದ ನೀರಿದೆ ಅದನ್ನೇ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ ಈಗ ನಾನು ಅದಕ್ಕೆ ಉಪ್ಪು ಬೆರೆಸ್ತಾ ಇದೀನಿ ಈ ಹಿಂದೆ ಟೊಮೆಟೊ ಬೇಕೋಸ್ಕರ ಸ್ವಲ್ಪ ಉಪ್ಪು ಹಾಕಿದೆ ಈಗ ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ ಇನ್ನೊಂದ್ಸಲ ಮಿಕ್ಸ್ ಮಾಡಿ ಮುಚ್ಚಿ ಒಂದು 5 ರಿಂದ 7 ನಿಮಿಷ ಬೇಯಿಸಿ ಅದು ಚೆನ್ನಾಗಿ ಕುದಿ ಬಂದಾಗ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡ್ಕೊಳ್ಳಿ ಏನಪ್ಪ ಇದು ನೀರಾಗಿದೆ ಅಂತ ಅನ್ಕೋಬೇಡಿ ಒಂದು 5-10 ನಿಮಿಷಕ್ಕೆ ಇದು ಗೊಜ್ಜಿನ ಅದಕ್ಕೆ ಬರುತ್ತೆ ಫ್ರೆಂಡ್ಸ್ ಇದು ದೋಸೆಗಿಂತ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು